24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದ ಬಳಿ ಹಣವಿಲ್ಲದೆ ಪಾಪರ್ ಆಗಿದೆ. ಜನರ ಮೇಲೆ ವಿಪರೀತ ತೆರಿಗೆ ಹಾಕಿ ಹಣ ವಸೂಲಿ ಮಾಡಲು ಹೊರಟಿರುವಂತಹ ಇದೊಂದು ಊಕಟ್ಟ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ರಾಜ್ಯದಲ್ಲಿ ದಲಿತರ ಹಣ ದುರ್ಬಳಕೆ ಆಗಬಾರದು. ದಲಿತರಿಗೆ ಮೀಸಲಿಟ್ಟ ಹಣ ಅವರ ಕೇರಿಗಳ ಅಭಿವೃದ್ಧಿಗೆ ಬಳಸೋದು ಬಿಟ್ಟು ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ. ರಾಜ್ಯದಲ್ಲಿ ಬರಗಾಲ ಉಂಟಾಗಿರುವ ಸಂದರ್ಭದಲ್ಲಿ ಸರ್ಕಾರ ರಾಜ್ಯದ ಜನತೆ ಮೇಲೆ ಹೆಚ್ಚಿನ ತೆರಿಗೆ ಹೇರ್ತಾ ಇದೆ ಅಂತ ಕಿಡಿಕಾರಿದ್ರು. ಚುನಾವಣೆಗೂ ಮುಂಚೆ ಓಟ್ಗಾಗಿ ಗ್ಯಾರಂಟಿ ಘೋಷಣೆ ಮಾಡಿದ್ರು. ಈಗ ಅವುಗಳಿಗೆ ಹಣ ಬಳಸಿ ರಸ್ತೆ ಅಭಿವೃದ್ಧಿ, ಆಸ್ಪತ್ರೆ, ಶಾಲೆಗಳು ಮತ್ತು ರೈತರಿಗೆ ಕೊಡೋಕೆ ಇವರ ಬಳಿ ಹಣವಿಲ್ಲ. ಆದ್ರೆ ಅಲ್ಪಸಂಖ್ಯಾತರಿಗೆ ಮಾತ್ರ ಕೋಟಿ ಕೋಟಿ ಹಣ ಕೊಡ್ತೀನಿ ಅಂತ ಹೇಳ್ತಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿದೆ. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಒಣಮೇವು ಹಸಿಮೇವಿನ ಅಭಾವ ಉಂಟಾಗಿದೆ. ಆದರೂ ಕೂಡ ರಾಜ್ಯದ ಯಾವ ಭಾಗದಲ್ಲಿಯೂ ಕೂಡ ಗೋಶಾಲೆ ತೆರೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಎಡಬಿಡಂಗಿ ಸರ್ಕಾರ. ಬರದ ಚರ್ಚೆ ಮುಗಿದ ಬಳಿಕ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಸರಿ ಇನ್ನಿತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಸ್ಪೀಕರ್ ಅವರ ಬಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ. ಅವರು ಕೂಡ ಒಪ್ಪಿದ್ದಾರೆ. ಇವತ್ತು ಅವರ ಮುಂದೆ ಬೇಡಿಕೆ ಇಡ್ತೀನಿ ಎಂದರು. ದಲಿತರ ಒಂದು ನಿಧಿ ಏನಿದೆ, ಆ ನಿಧಿಯ ದುರ್ಬಳಕೆ ಆಗಬಾರದು. ಫ್ರೀಗೋಸ್ಕರ ನೀವು ದಲಿತರ ಹಣ, ದಲಿತರ ಕೇರಿಗಳಿಗೆ ಕೊಡಬೇಕಾಯಿತಂತ ಹಣ ಮಿಸ್ಯೂಸ್ ಮಾಡ್ತಾ ಇದ್ದೀರಾ, ಮತ್ತು ಜನರುಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದೀರಾ. ಈ ಬಿಲ್ ಥರ ತಂದಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡೋವಂಥ ಬಿಲ್ ಬೇರೆ ಈಗ ತಂದಿದ್ದಾರೆ. ಮೊನ್ನೆ ಮೂರ್ನಾಲ್ಕು ತಿಂಗಳಿಂದ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು. ಈಗ ಬರ ಬಂದಿದೆ, ಈಗ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರೆ ಇನ್ನಷ್ಟು ಜನಗಳ ಮೇಲೆ ಹೊರೆ ಏರುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವ್ರ ಹತ್ರ ಹಣ ಇಲ್ಲ, ಪಾಪರ್ ಆಗಿದ್ದಾರೆ. ರೈತರಿಗೆ ದುಡ್ಡು ಕೊಡೋಕ್ಕೆ ಇವ್ರ ಹತ್ರ ಏನೂ ಇಲ್ಲ. ಜನಗಳ ಮೇಲೆ ತೆರಿಗೆ ಹಾಕಿ ಹಣ ವಸೂಲಿ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಇದೊಂದು ಕೆಟ್ಟ ಸರ್ಕಾರ. ಇದು ಇವರ ಓಟ್ಗೋಸ್ಕರ ಚುನಾವಣೆಗೆ ಮುಂಚೆ ಫ್ರೀಗಳನ್ನು ಅನೌನ್ಸ್ ಮಾಡಿದ್ರು. ಈಗ ಆ ಓಟ್ಗೋಸ್ಕರ ಕೇಳಿದಂಥ ಸ್ಕೀಮ್ಗಳನ್ನು ತರೋ ಮುಖಾಂತರ ಈಗ ರಸ್ತೆ ಅಭಿವೃದ್ಧಿ ಇರ್ಬೋದು, ಆಸ್ಪತ್ರೆ ಕಟ್ಟುವಂಥದ್ದು ಇರ್ಬೋದು, ಶಾಲೆಗಳು, ಏನು ಕೋಣ ಇಲ್ಲ. ರೈತರಿಗೆ ನಿಮಗೆ ಕೊಡೋಕ್ಕೆ ಹಣ ಇಲ್ಲ, ಆ ಮೌಲ್ಯಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ನ್ಯಾಯ? ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಮೇವಿಲ್ಲ, ಇವತ್ತು ಮೇವಿನ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ. ಸರ್ಕಾರನೇ ಮೇವಿನ ಏನು ಕೊಡಬೇಕಾಗಿತ್ತು ಅದು ಸುಮಾರು 3-4 ರೂಪಾಯಿ, ಈ ಥರ ಹಿಂಡಿ ಏನೇನು ಬರುತ್ತೆ ಭೂಸ ಇವೆಲ್ಲ ಅದನ್ನು ಜಾಸ್ತಿ ಮಾಡಿದ್ದಾರೆ, ಸರ್ಕಾರನೂ ಕೂಡ ಜಾಸ್ತಿ ಮಾಡಿದ್ದಾರೆ. ಮತ್ತು ಹಸಿರು ಮೇವಂತೂ ಸಿಗ್ತಾನೇ ಇಲ್ಲ. ಈಗ ಸುಮಾರು 8 ಕೋಟಿಗೂ ಹೆಚ್ಚು ದನಕರುಗಳು, ಪ್ರಾಣಿಗಳು ಇವೆ, ಇದಕ್ಕೆ ಮೇವು ಎಲ್ಲ ಉಣಿಸ್ತಾರೆ ಅನ್ನೋದು ಇನ್ನೂ ಇಲ್ಲ. ನಮ್ಮ ಹತ್ರ 15 ವಾರಕ್ಕೆ ಸ್ಟಾಕ್ ಇದೆ ಅಂತಾರೆ, ಅದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ರೈತರು ಮನೆಗಳಿಗೆ ಇನ್ನೂ ವಿತರಣೆ ಮಾಡಿಲ್ಲ, ಗೋಶಾಲೆ ಎಲ್ಲೂ ಓಪನ್ ಮಾಡಿಲ್ಲ, ಇದ್ದಂಥ ಗೋಶಾಲೆಗಳನ್ನೆಲ್ಲ ಮುಚ್ಚಿದ್ದಾರೆ ಈಗ. ಅದರಿಂದ ಇದೊಂದು ಎಡಬಿಡಂಗಿ ಸರ್ಕಾರ. ಗೋಶಾಲೆಗೆ ಹಣ ಇಲ್ಲ, ಮೇವಿಗೆ ಹಣ ಇಲ್ಲ, ರೈತರಿಗೆ ಕೊಡೋಕ್ಕೆ ದುಡ್ಡಿಲ್ಲ. ಅದರ ಮೌಲ್ಯಗಳಿಗೆ ಕೊಡೋಕ್ಕೆ 10,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡು 10,000 ಕೋಟಿ ಜೋಬಲ್ಲಿ ಇಟ್ಕೊಂಡು ಎಲ್ಲೆಲ್ಲಿ ಈ ಥರ ಅಲ್ಪಸಂಖ್ಯಾತರಿದ್ದಾರೋ ಅಲ್ಲಿ ಅನೌನ್ಸ್ ಮಾಡ್ತಾ ಹೋಗ್ತಾ ಇದೆ. ಇದು ಯಾವ ನ್ಯಾಯ? ಯಾರು ಅವ್ರ್ಯಾರು ಓಟ್ ಹಾಕಿಲ್ವಾ? ಅವ್ರ್ಯಾರು ನಿಮ್ಮ ಬೆಂಬಲ ಕೊಟ್ಟಿಲ್ವಾ? ಈ ಥರ ಒಡೆದು ಆಡುವ ನೀತಿ ಮಾಡಿದ್ರೆ ನಿಮಗೆ ಒಳ್ಳೇದಾಗಲ್ಲ, ರೈತರ ಶಾಪ ತಟ್ಟುತ್ತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಈಗಾಗಲೇ ನಾನು ಉತ್ತರ ಕರ್ನಾಟಕದ ಬರದ ಬಗ್ಗೆನೇ ಗುಲ್ಬರ್ಗ, ಬೀದರು, ದಾವಣಗೆರೆ, ಚಿತ್ರ, ಬಳ್ಳಾರಿ ಎಲ್ಲ ಮುಗಿಸಿ ಬಂದಿದ್ದೀನಿ. ನಾನು ಅಸೆಂಬ್ಲಿ ಮುಗಿದ ಮೇಲೆ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಮಾಡ್ತೀನಿ. ಈ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಬರದ ಒಂದು ಚರ್ಚೆ ಮುಗಿದ ತಕ್ಷಣ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ನೀರಾವರಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ನಾನು ಸ್ಪೀಕರ್ ಅವರಿಗೆ ವಿನಂತಿ ಮಾಡಿದ್ದೀನಿ. ಸ್ಪೀಕರ್ ಅವರು ಒಪ್ಪಿದ್ದಾರೆ. ಇವತ್ತು ಕೂಡ ನಾನು ಡಿಮ್ಯಾಂಡ್ ಮಾಡ್ತೀನಿ.
ಅಭಿವೃದ್ಧಿ ವಿಚಾರದಲ್ಲಿ ಉತ್ತರ ಕರ್ನಾಟಕ ನಿಮ್ಮ ಪಕ್ಷದಲ್ಲೇ ನಾಯಕರ ಮೇಲೆ ಅಸಂತೋಷ ಉತ್ತರ ಕರ್ನಾಟಕದ ಹೆಚ್ಚಿನ ಆದ್ಯತೆ ನೀಡ್ತಾ ಇಲ್ಲ ನಾಯಕರ ಗೋಪಕ್ಕೆ ಅಂತ ಇದನ್ನ ಮಾಡ್ತಾ ಇದ್ದಾರೆ ಅದನ್ನ ಪಾರ್ಟಿಯ ಇಂಟರ್ನಲ್ ಸಿಸ್ಟಮ್ ಅದನ್ನ ಪಾರ್ಟಿ ಒಂದೇ ಮಿಸ್ಟರ್ ಯಾವ ಚಾನೆಲ್ ಅಪ್ಪ ನಿಮ್ಮದು ಪಂಚಾಯತ್ ಸಿದ್ದರಾಮಯ್ಯನವರು ಪಂಚಾಯತ್ ಅವರೇ ಸಿದ್ದರಾಮಯ್ಯನವರು ಆನ್ಸರ್ ಮಾಡ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲರು ಅವರು ಮೈಸೂರು ಅಲ್ಲೇ ತಾನೆ ಮತ್ತೆ ಅವರು ಕೇಳ್ತೀರಾ ನಾನು ಕೇಳ್ತಾ ಇದ್ದೀಯಲ್ಲ ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ